नमस्कार ಮತ್ತೊಂದು ಹೊಸ ವಿವಾದಕ್ಕೆ ಸಿಲುಕಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಮಾಧವರು ಶೈವರ ಜಟಾಪಟಿ 700 ವರ್ಷದ ಸಂಪ್ರದಾಯ ಬದಲಿಸಲು ಪಟ್ಟು ಹಿಡಿದಿದ್ದೇಕೆ ಮಾಧವ ಪೂಜೆನ ಶೈವ ಪೂಜೆನ ಲಿಂಗ ದೇವರ ಅಸಲಿಯತ್ತೇನು ಕುಕ್ಕೆ ಯಾರದ್ದು ಶೈವರದ್ದು ಮಾಧವರದ್ದು ಕುಕ್ಕೆ ಕಾದಾಟ ಇಷ್ಟೊಂದು ತಾರಕಕ್ಕೇರಿದ್ಯಾಕೆ ಇದೆ ಈ ಹೊತ್ತಿನ ಫೋಕಸ್ 18 ಕುಕ್ಕೆ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಮಾಧ್ವರು ಶೈವರ ಜಟಾಪಟಿ 700 ವರ್ಷದ ಸಂಪ್ರದಾಯ ಬದಲಿಸಲು ಪಟ್ಟು ಹಿಡಿದಿದ್ದೇಕೆ ಮಾಧ್ವ ಪೂಜೇನ ಶೈವ ಪೂಜೇನ ಲಿಂಗದೇವರ ಅಸಲಿಯತ್ತೇನು ಕುಕ್ಕೆ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಈ ದೇವಸ್ಥಾನ ಭಕ್ತರ ಶ್ರದ್ಧಾ ಕೇಂದ್ರ ಆರಾಧಕರ ಪಾಲಿನ ಪುಣ್ಯ ಕ್ಷೇತ್ರ ಬೇಡಿ ಬಂದ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಭಕ್ತಿ ಕೇಂದ್ರ ಸರ್ವ ಸಂಕಷ್ಟ ಪಾಪಗಳನ್ನು ಪರಿಹಾರ ಮಾಡುವ ದೇವರ ಸನ್ನಿಧಿ ಕುಮಾರಧಾರ ನದಿಯ ತಟದಲ್ಲಿ ಹಸಿರು ಕಾನನದ ನಡುವೆ ಕಂಗೊಳಿಸುತ್ತಿದೆ ಈ ಸುಬ್ರಹ್ಮಣ್ಯನ ದೇಗುಲ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಆದಾಯ ತರುವ ಪ್ರಮುಖ ದೇಗುಲ ಆದರೆ ಇಂತಹ ಪುಣ್ಯ ಕ್ಷೇತ್ರ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ 700 ವರ್ಷಗಳ ಇತಿಹಾಸದಿಂದ ಬಂದಂತಹ ಒಂದು ಕ್ರಮ ಅದನ್ನು ಇವರು ಏನೋ ವೈಯಕ್ತಿಕ ವ್ಯಾಜ್ಯವನ್ನ ಇಟ್ಟುಕೊಂಡು ನೀವು ಬದಲು ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಈಗ ಹೀಗೆ ಆಗಿಬಿಟ್ರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಎಷ್ಟು ಮಂದಿ ಇದ್ದಾರೆ ಅವರು ನಮ್ಮ ಪದ್ಧತಿ ಪ್ರಕಾರ ಆಗಬೇಕು ಅಂತ ಪೂರ್ತಿ ಗೊಂದಲ ಆಗಿಬಿಡುತ್ತೆ ಈ ದಿವ್ಯ ಸಾನ್ನಿಧ್ಯದಲ್ಲಿ ದಿನನಿತ್ಯವೂ ಲಕ್ಷ ಲಕ್ಷದಷ್ಟು ಭಕ್ತರು ಆಗಮಿಸುತ್ತಾರೆ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಆದಾಯ ತರುವ ದೇಗುಲವಿದೆ ಮಕ್ಕಳಾಗದವರಿಗೆ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಪೂಜೆ ಮಾಡುವುದರ ಮೂಲಕ ಸಂತಾನ ಪ್ರಾಪ್ತಿ ಆಗುತ್ತೆ ದಟ್ಟ ಕಾನನದ ನಡುವೆ ಈ ದೇವಸ್ಥಾನವಿದ್ರೂ ಭಾರತದಾದ್ಯಂತ ಖ್ಯಾತಿ ಹೊಂದಿದೆ ಜನಸಾಮಾನ್ಯರಿಂದ ಹಿಡಿದು ಕ್ರಿಕೆಟ್ ಆಟಗಾರರು ಸೆಲೆಬ್ರಿಟಿಗಳು ಕೂಡ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಪೂಜೆ ಮಹಾಯಾಗಗಳನ್ನು ಮಾಡಿಸಿದ್ದಾರೆ ದೇವಸ್ಥಾನದ ಖ್ಯಾತಿ ಶ್ರದ್ಧಾಪೂರ್ವಕ ಭಕ್ತಿ ಒಂದು ಕಡೆಯಾದರೆ ಇನ್ನೊಂದು ಕಡೆ ಸುಬ್ರಹ್ಮಣ್ಯ ದೇವಸ್ಥಾನ ಸದಾ ಒಂದಲ್ಲ ಒಂದು ವಿವಾದದ ಸುಳಿಯಲ್ಲಿ ಸಿಲುಕಿಕೊಂಡೇ ಇರುತ್ತೆ ಇಷ್ಟು ದಿನ ಮುಜರಾಯಿ ಇಲಾಖೆ ಮತ್ತು ಮಠದವರ ನಡುವೆ ಸಮರ ನಡೆಯುತ್ತಿತ್ತು ಆದರೆ ಈಗ ದೇವಸ್ಥಾನದ ಪೂಜಾ ವಿಧಿವಿಧಾನದ ಬಗ್ಗೆಯೇ ವಿವಾದ ಭುಗಿಲೆದ್ದಿದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶೈವರು ಮತ್ತು ಮಾಧ್ವರ ನಡುವಿನ ಜಟಾಪಟಿಗೆ ವೇದಿಕೆ ಸೃಷ್ಟಿಯಾಗಿದೆ ಒಂದಲ್ಲ ಎರಡಲ್ಲ 700 ವರ್ಷದ ಸಂಪ್ರದಾಯ ಬದಲಿಸಲು ಪಟ್ಟು ಹಿಡಿಯುತ್ತಿದ್ದಾರೆ ಮಾಧ್ವ ಪೂಜೇನ ಶೈವ ಪೂಜೇನ ಲಿಂಗದ ಹಿಂದಿರೋ ಅಸಲೇತ್ಯೇನು ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಶಿವರಾತ್ರಿಯ ಸಮಯದಲ್ಲೇ ವಿವಾದದ ಕಿಡಿ ಹೊತ್ತುಕೊಂಡಿದೆ ಸಂಪ್ರದಾಯ ಬದಲು ಮಾಡಬಾರದು ಅಂತ ಮಾಧ್ವರು ಪಟ್ಟು ಹಿಡಿದ್ರೆ ಪೂಜಾ ವಿಧಾನ ಬದಲು ಮಾಡುವಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಶೈವರು ಇವರಿಬ್ಬರ ನಡುವಿನ ತಿಕ್ಕಾಟ ಸುಬ್ರಹ್ಮಣ್ಯನಿಗೆ ಸಂಕಷ್ಟ ತಂತ ಹಾಗಾದ್ರೆ ಕಳೆದ 7 ಶತಮಾನದಿಂದ ಸುಬ್ರಹ್ಮಣ್ಯನಿಗೆ ಸಲ್ಲಿಸುತ್ತಿದ್ದ ಪೂಜಾ ವಿಧಿ ವಿಧಾನವೇ ಸರಿ ಇರಲಿಲ್ವಾ ಶಿವರಾತ್ರಿ ಪೂಜಾ ವಿಧಿ ವಿಧಾನ ಶೈವ ಸಂಪ್ರದಾಯದಂತೆ ನಡೆಯುತ್ತಾ ಮಾಧ್ವ ಸಂಪ್ರದಾಯದಂತೆ ನಡೆಯುತ್ತಾ ಇವೆಲ್ಲದರ ಬಗ್ಗೆನೂ ಒಮ್ಮೆ ಕಣ್ಣು ಹಾಯಿಸೋಣ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಭುಗಿಲೆದ್ದ ವಿವಾದ ಶೈವ ಪೂಜಾ ವಿಧಾನಕ್ಕೆ ಮಾಧ್ವರ ವಿರೋಧ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಪೂಜೆ ನಡೆಸುವ ವಿಚಾರದಲ್ಲಿ ಶೈವ ಮತ್ತು ಮಾಧ್ವರ ನಡುವಿನ ಕಿತ್ತಾಟ ಜಟಾಪಟಿ ತಾರಕಕ್ಕೇರಿದೆ ಶತಮಾನಗಳ ಹಿಂದಿನ ಶೈವ ಸಂಪ್ರದಾಯದಂತೆ ಪೂಜೆ ನೆರವೇರಿಸಬೇಕೆಂದು ಶೈವರು ಆಗ್ರಹಿಸಿದ್ರೆ ಮಾಧ್ವರು ಪೂಜಾ ವಿಧಿವಿಧಾನದಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಬಾರದು ಅಂತ ಬಿಗಿಪಟ್ಟು ಹಿಡಿದು ಕುಳಿತಿದ್ದಾರೆ ಶೈವ ಪದ್ಧತಿಯನ್ನು ಅನುಸರಿಸುವ ಶೃಂಗೇರಿ ಮಠದ ವ್ಯಾಪ್ತಿಗೆ ಈ ಕ್ಷೇತ್ರ ಒಳಪಟ್ಟಿತ್ತು ಮಾಧ್ವರ ಪ್ರಭಾವ ಈ ಕ್ಷೇತ್ರದಲ್ಲಿ ಹೆಚ್ಚಾದ ನಂತರ ಶೈವ ಸಂಪ್ರದಾಯಕ್ಕೆ ಅಂತ್ಯಹಾಡಲಾಯಿತು ತಂತ್ರಸಾರ ಆಗಮದ ಪ್ರಕಾರ ವೈಷ್ಣವ ಸಂಪ್ರದಾಯದಂತೆ ಪೂಜಾ ವಿಧಿವಿಧಾನ ಆರಂಭವಾಯಿತು ಆದರೆ ಈಗ ಮತ್ತೆ ಮೂಲ ಪದ್ಧತಿಯಲ್ಲೇ ಆರಾಧನೆ ನಡೆಯಬೇಕು ಅನ್ನೋದು ದೇವಸ್ಥಾನದ ಹಿತರಕ್ಷಣಾ ಸಮಿತಿಯ ವಾದ ಇದೇ ವಿಚಾರ ಈಗ ಮಾಧ್ವ ಪಂಡಿತರನ್ನ ಕೆರಳಿಸಿದೆ 700 ವರ್ಷಗಳ ಇತಿಹಾಸದಿಂದ ಬಂದಂತಹ ಒಂದು ಕ್ರಮ ಅದನ್ನು ಇವರು ಏನೋ ವೈಯಕ್ತಿಕ ವ್ಯಾಜ್ಯವನ್ನ ಇಟ್ಟುಕೊಂಡು ನೀವು ಬದಲು ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಎಲ್ಲಿ ಸ್ಮಾರ್ತರು ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಮಾರ್ತ ಪದ್ಧತಿಯಲ್ಲೇ ಮಾಡಿ ಅವರಿಗೆ ಬಿಟ್ಟದ್ದು ಆಯಾ ದೇವಸ್ಥಾನದ ಅರ್ಚಕರ ಒಂದು ಸಮಿತಿ ಏನಿದೆ ಅವರಿಗೆ ಸಂಬಂಧಪಟ್ಟಂತಹ ವಿಷಯ ಹೀಗೆ ಆಗಿಬಿಟ್ರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಎಷ್ಟು ಮಂದಿ ಇದ್ದಾರೆ ಅವರು ನಮ್ಮ ಪದ್ಧತಿ ಪ್ರಕಾರ ಆಗಬೇಕು ಅಂತ ಪೂರ್ತಿ ಗೊಂದಲ ಆಗಿಬಿಡುತ್ತೆ ಅದಕ್ಕಾಗಿ ಇವರು ಪೂಜಾರಿಯವರು ಮಹತ್ವಪೂರ್ಣವಾಗಿ ಹಿಂದೆ ಹೇಗಿತ್ತು ಹಾಗೆ ನಡೀಲಿ ಅಂತ ಹೇಳಬೇಕು